ನಮಸ್ಕಾರ. ಚಂದ್ರನ ದೇಹದಾನ ಮತ್ತು ಅಂಗಾಂಗ ದಾನ ಮಾಡುವಂತಹ ನಿಟ್ಟಲ್ಲಿ, ಅವರನ್ನು ಪ್ರೇರೇಪಿಸುವಂತಹ ನಿಟ್ಟಲ್ಲಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಅಡಿಷನಲ್ ಎಸ್ಪಿ ಅವರ ಆಫೀಸಲ್ಲಿದ್ದೇವೆ. ಪ್ರಮುಖವಾಗಿ ಹೇಳಬೇಕಂತ ಹೇಳಿದ್ರೆ ಅಡಿಷನಲ್ ಎಸ್ಪಿ ಆಗಿರುವಂತಹ ಡಾಕ್ಟರ್ ವೇದಮೂರ್ತಿ ಅವರು ತುಂಬಾ ಇನ್ಸ್ಪೈರಿಂಗ್ ಪರ್ಸನಾಲಿಟಿ ಮಂಗಳೂರು ನಗರದಲ್ಲಿ ಅಂತಲೇ ಹೇಳ್ಬೋದು. ಈ ಹಿಂದೆ ಕೂಡ ನಮ್ಮ ಜೊತೆ ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ ಏನು ಅಂತ ಹೇಳಿದ್ರೆ, ಅವರ ಫ್ಯಾಮಿಲಿ ಮೆಂಬರ್ಸ್ 10 ಜನ ಏನು ಆರ್ಗನ್ ಡೊನೇಷನ್ ಅಥವಾ ಅಂಗಾಂಗ ದಾನಕ್ಕೆ ಈಗಾಗಲೇ ಸಹಿ ಮಾಡಿದ್ದಾರೆ. ಸೊ ಹಾಗಾಗಿ ಅವನ್ನ ಇವತ್ತು ಭೇಟಿಯಾಗಿ ಮಾತಾಡಿಸ್ತಾ ಇದ್ದೆ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಸರ್, ಕೇಳಲ್ಪಟ್ಟೆ ನಿಮ್ಮ ಫ್ಯಾಮಿಲಿಯಲ್ಲಿ 10 ಜನ ಏನು ಆರ್ಗನ್ ಡೊನೇಷನ್ ಗೆ ಮುಂದಾಗಿದ್ದಾರೆ ಅಂತ ಅಂದ್ಬಿಟ್ಟು. ಸರ್, ಇದ್ರ ಬಗ್ಗೆ ತಾವೇ ಹೇಳ್ತೀರಿ, ಜನರನ್ನ ಕನ್ವಿನ್ಸ್ ಮಾಡೋದೇ ಕಷ್ಟ, ನಿಮ್ಮ ಫ್ಯಾಮಿಲಿಯಲ್ಲಿ 10 ಜನ ಅಂತ ಹೇಳಿದ್ರೆ ಹೇಗೆ ಸರ್? ತುಂಬಾನೇ ಖುಷಿ ಆಗ್ತದೆ. ಹೌದು ಮೇಡಮ್, ನಾನು ಇದು ಆರ್ಗನ್ ಡೊನೇಷನ್ ಬಗ್ಗೆ ನನಗೂ ಮೊದಲಿಂದ ತುಂಬಾ ಆಸಕ್ತಿ ಇತ್ತು. ನಾವು ಬದುಕಿರುವಾಗಲೂ ನಂತರ ನಮ್ಮ ಮರಣ ನಂತರವೂ ಕೂಡ ಜನರಿಗೆ ಒತ್ತಾದಿಗೆ ಅನುಕೂಲ ಆಗಬೇಕು, ಒಳ್ಳೇದಾಗಬೇಕು ಅಂತ ನನಗೆ ಯಾವಾಗ ಮೊದಲಿಂದಲೂ ನನಗೆ ಮನಸ್ಸಲ್ಲಿ ಆಸಕ್ತಿ. ಈ ಸಂಬಂಧವಾಗಿ ನಾನು ಹಿಂದೆ ನಮ್ಮ ಮಿತ್ರರು ಪಂಡಿತ ಅಂತ, ಪಂಡಿತ ರೆಸಾರ್ಟಲ್ಲಿ ಗೋಯಲ್ ಅಂತ ಇದ್ದಾರೆ, ಅವರು ನಮಗೆ ಮಿತ್ರರಾದ ಸಂದರ್ಭದಲ್ಲಿ ಈ ವಿಷಯದ ಬಗ್ಗೆ ಅವ್ರು ಕೇಳಿದರು. ನಾನು ಇಮಿಡಿಯೇಟ್ ಆಗಿ ಒಪ್ಪಿಕೊಂಡೆ, ಮತ್ತೆ ನಾನು ಆ ಫಾರ್ಮ್ ತಗೊಂಡು ಸೈನ್ ಮಾಡಿಕೊಟ್ಟೆ. ಮತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ನಾನು ಮತ್ತೆ ನಮ್ಮ ವೈಫ್, ಮಕ್ಕಳು, ತಂದೆ ತಾಯಿ ಎಲ್ಲರೂ ಆರ್ಗನ್ ಡೊನೇಷನ್, ಪ್ಲಸ್ ನಮ್ಮಲ್ಲಿ ಕೆಲವರ ಕಾನ್ಸ್ಟೇಬಲ್ಸ್ ಎಲ್ಲರೂ ಸೇರಿ ಒಟ್ಟು 10 ಜನಕ್ಕೆ ಈಗ ನಮ್ಮ ಆರ್ಗನ್ ನಾನು ಸೈನ್ ಮಾಡಿಸಿ ಅದರಲ್ಲಿ ಸರ್ಟಿಫಿಕೇಟ್ಸ್ ಇದೆ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಟು ಸೇ ದಟ್ ಐ ಕ್ಯಾನ್ ಡೊನೇಟ್ ಮೈ ಆರ್ಗನ್ಸ್ ಆಫ್ಟರ್ ಮೈ ಡೆತ್ ಆ್ಯಂಡ್ ಐ ವಿಶ್ ಇಟ್ ಕ್ಯಾನ್ ಸೇವ್ ಸಮ್ ಲೈಫ್ಸ್. ಖಂಡಿತ ಸರ್, ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಮನೆಯವರಿಗೆ ಯಾವ ರೀತಿ ಕನ್ವಿನ್ಸ್ ಮಾಡಿದ್ರಿ? ನಮ್ಮ ಮನೆಯವರಿಗೆ ಅವರು ಆರಂಭದಲ್ಲಿ ಸ್ವಲ್ಪ ಹೆಸಿಟೇಟ್ ಮಾಡಿದ್ರು, ಸ್ವಲ್ಪ ಆರ್ಥೋಡಾಕ್ಸ್ ತರ ಇರುತ್ತೆ, ನಮ್ಮ ಮರಣ ನಂತರ ನಮ್ಮ ಬಾಡಿ ಮತ್ತೆ ಕಟ್ ಮಾಡ್ತಾರೆ, ಇಟ್ ವಿಲ್ ಬಿ ಎಕ್ಸ್ಪೋಸ್ ಟು ಸಮ್ ಅದರ್ ಪರ್ಸನ್ಸ್ ಅದೆಲ್ಲ. ಸೊ ಐ ಕನ್ವಿನ್ಸ್ ಹೀಸ್ ಆಲ್ಸೋ ಡಾಕ್ಟರ್ ಅಂಡ್ ಮೈ ಚಿಲ್ಡ್ರನ್ ಮೈ ಪೇರೆಂಟ್ಸ್ ಯಾವ ಕನ್ವಿನ್ಸ್. ತುಂಬಾ ಖುಷಿ ಆಗ್ತದೆ ಸರ್. ಇದು ಕೊನೆಗಾಗಿ ಆ ವ್ಯೂವರ್ಸ್ ಇರ್ಬೋದು, ನೀವು ಏನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ತುಂಬಾ ಜನ ಹೆಸಿಟೇಟ್ ಮಾಡ್ತಾರೆ ಗೋಡೆ ಅಥವಾ ಆರ್ಗನ್ ಡೊನೇಷನ್ ಮಾಡೋದು ಅಂತ ಹೇಳಿದ್ರೆ, ಸೊ ಅಂತ ಜನರಿಗೆ ನೀವು ಏನು ಮೆಸೇಜ್? ಹೌದು ಮೇಡಮ್, ತಾವು ಹೇಳಿದ ನಿಜ, ತುಂಬಾ ಜನ ಹೆಸಿಟೇಟ್ ಮಾಡ್ತಾರೆ ಆಫ್ಟರ್ ದೇರ್ ಡೆತ್. ಐ ಡೋಂಟ್ ನೋ ವಾಟ್ ಪೀಪಲ್ ಆರ್ ಗೋಯಿಂಗ್ ಟು ಡೂ. ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ, ಅದು ಬೇರೆಯವ್ರಿಗೆ ಅನುಕೂಲ ಉಪಯೋಗ ಆಗುತ್ತೆ, ಆದ್ರೆ ಕೊಟ್ಟರೆ ನಾವು ತುಂಬಾ ಅನುಕೂಲ ಆಗುತ್ತೆ. ಇತ್ತೀಚಿನ ಒಂದು ಸರ್ವೆ ಪ್ರಕಾರ 1% ಜನರಿಗೆ ಮಾತ್ರ, 1% ಜನರಿಗೆ ಮಾತ್ರ ಈ ಆರ್ಗನ್ ಅವೈಲಬಿಲಿಟಿ ಇದೆ. ಡಿಮ್ಯಾಂಡ್ ರಿಮೈನಿಂಗ್ 99% ಆಫ್ ಪೀಪಲ್ ಆರ್ ನಾಟ್ ಟೇಕಿಂಗ್ ದೇರ್ ರಿಕ್ವೈರ್ಡ್ ಆರ್ಗನ್ಸ್. ದಟ್ಸ್ ವೈ ನಾವು ಒಬ್ಬರು 10 ಜನಕ್ಕೆ ಅಥವಾ 100 ಜನಕ್ಕೆ ಮೆಂಬರ್ಸ್ ಮಾಡಿ, ಆ 100 ಜನ ಮತ್ತೆ 100 ಜನಕ್ಕೆ ಮೆಂಬರ್ಸ್ ಮಾಡಿ, ಇದೇ ರೀತಿ ಮೆಂಬರ್ಸ್ ಅಂದರೆ ವಾಲಂಟಿಯರ್ ಆಗಿ ಅವರೇ ಯಾವಾಗಲೂ ಡೊನೇಟ್ ಮಾಡೋ ಥರ ಕನ್ವಿನ್ಸ್ ಮಾಡಿ ಅವರು ಒಂದು ಮೆಂಬರ್ಸ್ ಮಾಡಿದರೆ, ಸೊ ಲೆಟ್ ಇಟ್ ಮಲ್ಟಿಪ್ಲೈ 100 × 100 ಆರ್ 1000 × 1000 ಲೈಕ್ ದಟ್. ಸೊ ದಟ್ ಇನ್ ಅನದರ್ 1 or 2 years ಲೆಟ್ ಅಸ್ ಹೋಪ್ ಆಲ್ 100% ಪೀಪಲ್ ವಿಲ್ ಗೆಟ್ ಆಲ್ ಆರ್ಗನ್ಸ್ ವಿಚ್ ದೇ ರಿಕ್ವೈರ್ಡ್ ಅಂಡ್ ಇಟ್ ಟು ಸೇವ್ ಲೈಫ್ಸ್ ಆರ್ ಒಬ್ಬರಿಗೆ ದೃಷ್ಟಿ ಬರಲಿಕ್ಕೆ ಅಥವಾ ಇನ್ನೊಬ್ಬರಿಗೆ ಯಾವುದೋ ಒಂದು ಬೇರೆ ಅಂಗಾಂಗದಿಂದ ಅವ್ರಿಗೆ ಯಾವುದೋ ಒಂದು ಊನತೆ ಅಥವಾ ಅವರ ಅನಾರೋಗ್ಯ ಸರಿವಾಗಲಿ ಮತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಆಸೆ ಪಡ್ತೀನಿ. ಥ್ಯಾಂಕ್ ಯು ಸರ್, ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ರಿ. ಈ ಒಂದು ಸಣ್ಣ